ನನಗಂತೂ ಎಣ್ಣೆ ಹೊಡೆದ ಸಿಗರೇಟ್ ಅಭ್ಯಾಸ ಇಲ್ಲ, ದೇವ್ರ ನನಗೂ ಇಲ್ಲ. ನನಗೆ ಆ ತರದ್ ಇತ್ತು ಅಂದ್ರೆ ನನಗೇನು ಬೇಬಿ ಅವಕಾಶ ಸಿಕ್ತಿತ್ತು ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ದಿನ ಕರೀತಾ ಇರ್ತಾರೆ, ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಬಾ ಪಾರ್ಟಿ ಅದು. ಲೇ ಅವ್ನು ಏನಲ್ಲ, ಲೇ ಅವ್ನು ಲೇ ಅವ್ನು ತಿನ್ನಲ್ಲ, ಇನ್ನು ನಾನ್ ವೆಜ್ ತಿನ್ನಲ್ಲ, ಅವ್ನು ಸಿಗರೇಟ್ ಚೆಲ್ಲ, ಎಣ್ಣೆ ಹೊಡೆಯಲ್ಲ, ಏನಕ್ಕೆ ಅನ್ಕೊಳ್ಳ ಲೇ ಕರಿತ ಲೇ ಅಂತ ಎಲ್ಲೋ ಆ ತರದ ಸಂಬಂಧಗಳು ಕಟ್ ಆಗಿ ನನಗೆ ಸ್ವಲ್ಪ ಇಂಡಸ್ಟ್ರಿ ದೂರ ಆಯ್ತು. ಈಗ ನಾನೇ ಉದಾಹರಣೆಗೆ, ನಾನು ಒಬ್ಬ ಕೊಲೆಗರ ಆಗ್ಬೋದಿತ್ತು, ಒಬ್ಬ ರೇಪಿಸ್ಟ್ ಆಗ್ಬೋದಿತ್ತು, ಅಥವಾ ಯಾವ್ದೋ ಕೆಟ್ಟ ಚಟಗಳು ಇಟ್ಕೊಂಡು ನಾನು ಏನೋ ಆಗ್ಬೋದಿತ್ತು. ಯಾಕಂದ್ರೆ ನನಗೆ ಹೇಳೋರು ಕೇಳೋರು ಯಾರು ಇಲ್ಲ. ಮೂವತ್ತು ಜೊತೆ ಊಟ ಅಲ್ಲದೆ ಈವ್ನಿಂಗ್ ಸ್ನಾಕ್ಸ್, ನಿಮ್ಗೆ ಎಲ್ಲರೂ ಹೋಗ್ಬೇಕಾದ ಜೊತೆಯಲ್ಲಿ ಕಾಫಿ ಡೇ ಹೋಗ್ಬೇಕಾದ ಕಾಫಿ, ಈ ಪೇಪರ್ ಭಿಕ್ಷೆ ಬಿಡೋದು ಏನಿದೆ. ಸೊ ಇದೆಲ್ಲದರ ನಡುವೆ ಡೈರೆಕ್ಷನ್ ಕೂಡ ಮಾಡ್ತೀರಿ ನಾನು ಸೈಕಲ್ ಗ್ಯಾಪ್ ಅಲ್ಲಿ ಫೈಲ್ ನಂಬರ್ 25. ಸೊ ಅದರ ಬಗ್ಗೆ ಈ ನಿರ್ದೇಶನ ಹುಚ್ಚು ಇಲ್ಲಿಂದ ಬಂತು. ನಿರ್ದೇಶನ ಹುಚ್ಚು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿರ್ದೇಶನ ಹುಚ್ಚಿಲ್ಲ, ಬಟ್ ಸಿನಿಮಾ ಮಾಡಬೇಕು. ಯಾವ್ದ್ರ ಬಗ್ಗೆ ಮಕ್ಕಳ ಬಗ್ಗೆನೆ ಮಾಡ್ಬೇಕು. ಅಂದ್ರೆ ನಾನು ಹೇಗೆ ಈ ಕಷ್ಟ ಪಡ್ಕೊಂಡ್ ಬಂದೆ, ಕಷ್ಟ ಪಡ್ಕೊಂಡು ಅನ್ನೋದಕ್ಕಿಂತ ಹೆಚ್ಚಾಗಿ ಬೀದಿ ಜೀವನ ಹೇಗಿತ್ತು ನನಗೆ. ಈ ತರ ಎಷ್ಟು ಜನ ಮಕ್ಕಳಿದ್ದಾರೆ, ರೀ ನಿಮ್ಗೆ ಅಪ್ಪ ಅಮ್ಮ ಇದ್ದಾರೆ, ನಿಮ್ಗೆ ತಂದೆ ತಾಯಿಗಳಿದ್ದಾರೆ, ಜೊತೆಗೆ ನಿಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಯಾರ್ದೋ ಒಂದು ಮನೇಲಿ ಬೆಳೀತಾ ಇದ್ದೀರಾ, ನಿಮಗೆ ನೀವು ಯಾವುದೋ ಒಂದು ಮನೆಯಲ್ಲಿ ಬೆಳೀತಾ ಇದ್ದೀರಾ, ಅಥವಾ ಯಾವುದೋ ಆಶ್ರಯದಲ್ಲಿ ಬೆಳೀತಾ ಇದ್ದೀರಾ, ಏನೂ ಇಲ್ದಿರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಯಾರು ಮೆಜೆಸ್ಟಿಕಲ್ಲಿ ಇರುವಂಥ ಮಕ್ಕಳು, ಮಾರ್ಕೆಟಲ್ಲಿ ಇರುವಂಥ ಮಕ್ಕಳು, ಮೆಜೆಸ್ಟಿಕಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇರುವಂಥ ಮಕ್ಕಳು, ಇವ್ರುಗಳು ಏನೂ ಇಲ್ಲ. ಬಟ್ ಇಲ್ಲೋ ಒಂದು ಸೊಸೈಟಿಯಲ್ಲಿ ಇವತ್ತು ದೊಡ್ಡ ಮಟ್ಟದ ವ್ಯಕ್ತಿಗಳಾಗಿದ್ದಾರೆ, ಏನೂ ಇಲ್ಲದೇನೆ. ಈಗ ನಾನೇ ಉದಾಹರಣೆಗೆ, ನಾನೊಬ್ಬ ಕೊಲೆಗರ ಆಗ್ಬೋದಿತ್ತು, ಒಬ್ಬ ರೇಪಿಸ್ಟ್ ಆಗ್ಬೋದಿತ್ತು, ಅಥವಾ ಯಾವುದೋ ಕೆಟ್ಟ ಚಟಗಳು ಇಟ್ಕೊಂಡು ನಾನು ಏನೋ ಆಗ್ಬೋದಿತ್ತು. ಯಾಕಂದ್ರೆ ನನಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಸೊ ಈ ಒಂದು ಇದರಲ್ಲಿ ಎಲ್ಲೋ ಹಲವಾರು ಕೈಗಳು ಬಂದು ಸರಿಯಾದ ಮಾರ್ಗದರ್ಶನ ಕೊಟ್ಟು ಕೈ ಹಿಡಿದ ಮೇಲೆ ಎತ್ತಿದ್ದಕ್ಕೆ ಇವತ್ತು ನಾನು ಈ ಮಟ್ಟದಲ್ಲಿದ್ದೀನಿ. ಸೊ ನಿಮ್ಗೆ ಯಾಕೆ ಆಗಲ್ಲ, ಇದು ನಿಮ್ಗೆ ಯಾಕೆ ಆಗಲ್ಲ ಸಾಧ್ಯ? ಈಗ ನೋಡ್ತಾ ಇದ್ದೀರಾ, ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ನೋಡ್ತಿರ್ಬೇಕಾದ್ರೆ ನೀವು ಎಲ್ಲೋ ಹೌದಲ್ವಾ ಹೌದಲ್ಲ ಅಂತ ಅನಿಸ್ಬೋದು, ಇಲ್ಲ ನಿಮಗೆ ನೀವೇ ಬೈಕೋದು, ಇಲ್ಲ ನನಗೇ ಬೈಬೋದು, ಗೊತ್ತಿಲ್ಲ. ಬಟ್ ಯಾಕೆ ಪ್ರಶ್ನೆಗಳು ಮಾಡ್ಕೊಳಲ್ಲ? ಸೊ ಯಾಕೆ ಪ್ರಶ್ನೆಗಳನ್ನ ಮಾಡ್ಕೊಳಲ್ಲ? ಸೊ ಇದು ಮೇಯ್ನ್ ಆ್ಯಕ್ಚುಲಿ. ಸೊ ಹಾಗಾಗಿ ಈ ಸಿನಿಮಾ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರ ಕೈಯಲ್ಲೂ ಅಂದರೆ ಎಲ್ಲ ಮಕ್ಕಳ ಕೈಯಲ್ಲೂ ಚೆನ್ನಾಗಿ ಅದ್ಭುತವಾಗಿ ಕಲೆಗಳನ್ನು ಅಥವಾ ನಿಮಗಿರೋ ಟ್ಯಾಲೆಂಟ್ನ ಹೈಲೈಟ್ ಮಾಡಿಕೊಂಡು ನಿಮ್ಮ ಮನೇಲಿರೋ ತಂದೆ ತಾಯಿಗಳನ್ನ ಗೌರವಿಸ್ಕೊಂಡು, ನಿಮ್ಮ ತಂದೆ ತಾಯಿಗಳು ಚಿಕ್ಕಪ್ಪ ಚಿಕ್ಕಮ್ಮನೋ ದೊಡ್ಡಪ್ಪ ದೊಡ್ಡಮ್ಮನೋ ಇಲ್ಲ ಅಜ್ಜಿನೋ ತಾತನೋ ಯಾವುದೋ ಒಂದು ಆಶ್ರಯ, ಅವ್ರಿಗೆಲ್ಲ ಒಂದು ಖುಷಿ ಆಗುತ್ತೆ. ನನ್ನ ಮಗ ನನ್ನ ಮಗಳು ಈ ಥರ ಮೇಲಿಗೆ ಬಂದವರಪ್ಪ, ನೋಡು ಯಾರ ಮೇಲೆ ಡಿಪೆಂಡ್ ಇಲ್ಲ, ಮೇಲಿಗೆ ಬಂದಿದ್ದಾರೆ, ಕಷ್ಟಪಟ್ಟು ಅವರು ಓದ್ತಿದ್ದಾರೆ ಅನ್ನೋ ಭಾವನೆಗಳು ಬರಬೇಕು ನಮಗೆ. ನಿಮಗಾದ್ರೆ ದಿನ ಹಬ್ಬ ಆಯಿತು ಅಂದರೆ ಹೊಸ ಬಟ್ಟೆ, ಮೂವತ್ತು ಊಟ, ಮೂವತ್ತು ಜೊತೆ ಊಟ ಅಲ್ಲದೆ ಈವ್ನಿಂಗ್ ಸ್ನಾಕ್ಸು, ನಿಮ್ಗೆಲ್ಲರೂ ಹೋಗ್ಬೇಕಾದ ಜೊತೆಯಲ್ಲಿ ಕಾಫಿ ಡೇ ಹೋಗ್ಬೇಕಾದ ಕಾಫಿ, ಈ ಪೇಪರ್ ಭಿಕ್ಷೆ ಬಿಡೋದು ಏನಿದೆ. ಬಟ್ ನನಗೆ ದೇವರಣೆ ಏನೂ ಇದ್ದಿಲ್ಲ, ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ. ಸೊ ವ್ಯತ್ಯಾಸಗಳು ತಿಳಿಸ್ಬೇಕು ಅಂತ ಹೇಳಿ ಈ ಸಿನಿಮಾ ಆಗ್ತಿದೆ. ಈ ಬೀದಿ ಮಕ್ಕಳು ಹೆಂಗಿದ್ದಾರೆ, ಇವತ್ತು ಸೊಸೈಟಿಲಿ ಹೇಗಿದ್ದಾರೆ, ಬಟ್ ನಿಮ್ಗೆಲ್ಲವೂ ಇದೆ, ಶಾಲೆ ಇದೆ, ಒಳ್ಳೆ ಗೋಡೆ, ಒಳ್ಳೆ ಬೋರ್ಡು, ಒಳ್ಳೆ ಬೆಂಚ್ಗಳು, ಹಾಕೊಳಕ್ಕೆ ಒಳ್ಳೆ ಬಟ್ಟೆ, ಕಾರಲ್ಲೇ ಬಂದು ಡ್ರಾಪ್ ಮಾಡ್ತಾರೆ ಅಂದ್ರೆ ತಂದೆ ತಗೊಂಡು ನೀವು ಅದ್ಭುತ ಬಿಡಿ. ಯಾಕೆ ಅಂದ್ರೆ ನನ್ನ ಮಗ ಕಷ್ಟ ಪಡಬಾರ್ದು ಅಂತ ಹೇಳಿ ಅವನ್ನ ಕಾರಲ್ಲೇ ಕರ್ಕೊಂಬರ್ತೀವಿ, ಅವನ್ನ ಕೈ ಹಿಡಿದೇ ನಡೆಸ್ತೀವಿ, ಕೇಳಿದ್ ಕೊಡಿಸ್ತೀವಿ. ಆಕ್ಚುಲಿ ತಂದೆ ತಗೊಂಡು ನಿಮ್ದು ತಪ್ಪಿದೆ, ಅವ್ರನ್ನ ನೀವು ಬೆಳೆದಿರೋ ರೀತಿಯಲ್ಲ ಬೆಳೆಸಿ, ಪ್ರೀತಿ ಇರಬೇಕು. ಅಂದ್ರೆ ನೀವೇ ಇಲ್ಲ ಒಂದ್ ಕಡೆ ಅವ್ರನ್ನ ಡೇಂಜರ್ ಝೋನ್ ಹಾಕ್ತಂಗಿರುತ್ತೆ, ಅವರೇ ಡೇಂಜರ್ ಝೋನ್ ಹಾಕ್ಬಿಡ್ತಾರೆ. ಅದು ಅವ್ರು ನಿಮಗೂ ಅರಿವಾಗಲ್ಲ, ನಾನು ಎಲ್ಲಿ ಡೇಂಜರ್ ಝೋನ್ ಹಾಕ್ತದೆ ನನ್ನ ಮಗನ ಅಂತೇಳಿ. ಇಂಗ್ಲೀಷೇ ಮಾತಾಡ್ಬೇಕು ನನ್ನ ಮಗ, ಅವ್ನ ಸ್ಕೋರ್ ಹೈಯಾಗಿ ಸ್ಕೋರ್ ತೆಗಿಬೇಕು. ಇವತ್ತು ನೀವು ನಂಬಲ್ಲ, ನಾನು ಓದಿರೋ ಬರೋ 5, 6, 6ನೇ ಕ್ಲಾಸ್ ಡೈರೆಕ್ಟ್ 10ನೇ ಕ್ಲಾಸ್. 10ನೇ ಕ್ಲಾಸ್ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಆದಮೇಲೆ 5 ವರ್ಷ ಅಲ್ಲ. ನೀವು ನಂಬಲ್ಲ, ನಾನು ಟೈಲರಿಂಗು ಮಾಡ್ಕೊಂಡು SLC ಓದ್ಬೇಕಂತ ಟೈಲರಿಂಗ್ ಮಾಡಿತ್ತು. ಸೊ ಇವತ್ತು ನಾನು ಬದುಕ್ತಾ ಇರೋದು ಕಲೆಯಲ್ಲಿ. ಅಂದರೆ ನಾನು ಹೇಳೋ ಇಂಟೆನ್ಷನ್ ಏನಂದರೆ, ಕಲೆಯಲ್ಲೂ ಬದುಕ್ಬೋದು, ಎಜುಕೇಷನಲ್ಲೂ ಬದುಕ್ಬೋದು, ಎರಡೂ ಬ್ಯಾಲೆನ್ಸ್ ಮಾಡಿದ್ರೆ ಇನ್ನೂ ಜೀವನ ಅದ್ಭುತವಾಗಿ ಮಾಡ್ಬೋದು. ಮೇನ್ ಇಂಟೆನ್ಷನ್ ತಂದೆ ತಾಯಿಗಳು ದಯವಿಟ್ಟು ಪ್ರೆಷರ್ ಹಾಕ್ಬೇಡಿ ಮಕ್ಕಳಿಗೆ, ಓ ಸ್ಕೋರ್ ಬಂದಿಲ್ಲ ಅದಾದ್ಮೇಲೆ ಟ್ಯೂಷನ್ನು, ಟ್ಯೂಷನ್ ಆಗಿದ ತಕ್ಷಣ ಅಲ್ಲೂ ಸ್ಕೋರ್ ಇಲ್ಲ, ಡಿಪ್ರೆಸ್ ಯಾಕೆ ಹೋಗ್ತೀರ, ಇನ್ನೂ 3ನೇ ಕ್ಲಾಸು, 2ನೇ ಕ್ಲಾಸು, 1ನೇ ಕ್ಲಾಸು, 9ನೇ ಕ್ಲಾಸ್ ಇಷ್ಟೇ. SLC ಆದಮೇಲೆ ಜೀವನ ಓಪನ್ ಸ್ಕೂಲ್ಗಳಿದೆ, ತುಂಬ ಓಪನ್ ಸ್ಕೂಲ್ ಇದೆ. ಆರೋಹಿ ಅಂತ ಹೇಳಿ ಒಂದು ಸ್ಕೂಲ್ ಇದೆ, ಭೀಮಿಂಗ್ ಅಂತ ಒಂದು ಸ್ಕೂಲ್ ಇದೆ, TVS ಅಂತ ಒಂದು ಸ್ಕೂಲ್ ಇದೆ, ಎಷ್ಟೋ ಶಾಲೆಗಳು ಓಪನ್ ಸ್ಕೂಲ್ಗಳಿದೆ. ಅಷ್ಟೇ ಯಾಕೆ, ಪೂರ್ಣಚಂದ್ರ ತೇಜಸ್ವಿ ಇಬ್ಬರು ಹೆಣ್ಣು ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ, ಹೋಮ್ ಸ್ಕೂಲ್ ಅವರು, ಇವತ್ತು ಇಂಟರ್ನ್ಯಾಷನಲ್ ವ್ಯಕ್ತಿಗಳಲ್ವಾ. ಅಷ್ಟೇ ಯಾಕೆ, ಉದಾಹರಣೆಗೆ ಎಷ್ಟೋ ಜನ ಓದಿದ್ದೆ ಇರೋರು ಎಷ್ಟು ಜನ ಇದ್ದಾರೆ, ಸಚಿನ್ ತೆಂಡೂಲ್ಕರ್ ಎಷ್ಟು ಓದಿದ್ದಾರೆ, ರಜನಿಕಾಂತ್ ಎಷ್ಟು ಓದಿದ್ದಾರೆ, ಪುನೀತ್ ಅವರು, ಶಿವಣ್ಣ ಅವರು ಎಷ್ಟು ಓದಿದ್ದಾರೆ. ಬಟ್ ಎಲ್ಲರಿಗೂ ಗೊತ್ತು, ಕಲೆಯ ಮುಖಾಂತರ ಇವತ್ತು ಎಲ್ರಿಗೂ ಗೊತ್ತಿದೆ, ಅವರು ಅವ್ರನ್ನೆಲ್ಲ ದೇವ್ರ ಥರ ನೋಡ್ತೀವಿ ನಾವು. ಸೊ ಎಜುಕೇಷನ್ನು ಇರಬೇಕು, ಕಲೆನೂ ಇರಬೇಕು, ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ. ನನ್ನ ಒಂದು ಅತಿಯಾಗಿ ಮುದ್ದು ಮಾಡಬೇಡಿ, ಅತಿಯಾಗಿ ಮುದ್ದು ಮಾಡಬಾರ್ದು. ಮೊಬೈಲ್ ಮೊಬೈಲ್ ಇವಾಗ ನೀವೇ ಎಲ್ಲ ಅಭ್ಯಾಸ ಮಾಡಿಸ್ಬಿಟ್ಟು ಇವಾಗ ನೀವು ಹೇಳೋದು ಮೊಬೈಲ್ ಕೊಡ್ತಿದ್ದೀವಿ, ಮೊಬೈಲಲ್ಲೇ ನನ್ನ ಮಗ ಮುಳುಗ್ಬಿಟ್ಟಿದ್ದಾನೆ, ಮೊಬೈಲಲ್ಲೇ ಇದ್ಬಿಟ್ಟವನೆ, ಹಂಗೆ ಮಾಡೋಕ್ಕಾಗ್ತೀನಿ. ಯಾಕೆ ನೀವು ದೇಸಿ ಆಟಗಳು ಯಾಕೆ ಮಾಡಿಸಲ್ಲ, ಬನ್ನಿ ನಮ್ಮ ಚಿಗುರಿಗೆ ತೋರಿಸಿ, ಎಷ್ಟು ಜನ ಹಾಡುಗಳಿರ್ತಾರೆ, ರಂಗಗೀತೆಗಳು ಆಡ್ತಾರೆ, ಜಾನಪದ ಗೀತೆಗಳು, ಭಾವಗೀತೆಗಳು ಅದ್ಭುತವಾಗಿ ಆಡ್ತಾರೆ, ನಾಟಕಗಳು ಮಾಡ್ತಾರೆ.
ಇವೆಲ್ಲವೂ ಮಾಡ್ತಾರೆ. ಇಲ್ಲಿ ಕೆಳಗಡೆ ಕುತ್ಕೊಂಡ್ಬೇಕಾದ್ರೆ ಚೇರ್ಗಳೆಲ್ಲ ಏನಿಲ್ಲ, ನಾವು ಡ್ರಮ್ ಹಾಕಿದೀವಿ ಅಷ್ಟೇ ನಾವು. ಬಟ್ ಮಕ್ಕಳು ಬಂದ್ರೆ ಕೆಳಗಡೆ ಕುತ್ಕೊಂಡು, ಕೆಳಗಡೆ ಕುತ್ಕೊಳ್ಳೋಕ್ಕೂ ಕಲಿಸಿಲ್ಲ ಮಕ್ಕಳು. ಮಕ್ಕಳನ್ನ ಕೆಳಗಡೆ ಕುತ್ಕೊಂಡು ಅಯ್ಯೋ ಪಪ್ಪ ಹೆಂಗ್ ಕುತ್ಕೊಂಡ್ ಪಪ್ಪ ಅಂತಾರೆ. ಅಷ್ಟು ಮುದ್ದಾಗಿ ಬೆಳೆಸ್ತಾರೆ ಯಪ್ಪ, ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ನೀವೇ ಬೆಂಕಿ ಹಾಕೊಡ್ತಿದ್ದೀರಾ, ಮಕ್ಕಳ ಜೀವನ ನೀವೇ ಹಾಳು ಮಾಡ್ತಿದ್ದೀರಾ. ಸೊ ದಯವಿಟ್ಟು ನಾನು ಹೇಳೋದಿಷ್ಟೇ, ಮಕ್ಕಳುಗಳಿಗೆ ಎಲ್ಲರೂ ಕರ್ಕೊಂಡು ಹೋಗಿ ಎಲ್ಲಿ, ಉದಾಹರಣೆಗೆ ರಂಗಶಂಕರನೋ ಕಲಾಗ್ರಾಮನೋ ರವೀಂದ್ರ ಕಲಾಕ್ಷೇತ್ರನೋ, ಈ ಯಲಂಕ ಭಾಗದಲ್ಲಿ ಈ ಕಡೆ ಎಲ್ಲೂ ಇಲ್ಲ ಬಿಡಿ. ಅಟ್ಲೀಸ್ಟ್ ಎಲ್ಲರೂ ದೇವಸ್ಥಾನಗಳ ಹತ್ರ ಹೋಗಿ ಅವ್ರಿಗೆ ಪರಿಚಯ ಮಾಡಿಸೋಣ. ಪ್ರಕೃತಿ ಬೆಳಗ್ಗೆ ಸೂರ್ಯ ಹೆಂಗೆ ಉದಯ ಆಗ್ತಾನೆ ಅದನ್ನ ತೋರಿಸಿ. ದೇವರನಿಗೆ ಯಾರಿಗೂ ಗೊತ್ತಿಲ್ಲ, ಬೆಂಗಳೂರಲ್ಲಿರೋ ಮಕ್ಕಳಿಗೆ ದೇವ್ರನ್ನ ಅಷ್ಟು ಗೊತ್ತಿರಲ್ಲ. ಇವೆಲ್ಲವೂ ಪರಿಚಯ ಮಾಡ್ತಾರೆ. ಸೊ ಹಾಗಾಗಿ ಎಲ್ರಿಗೂ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಈ ಸಿನಿಮಾ ನೀವು ಹೇಳ್ದಂಗೆ ಸಿನಿಮಾ ಇದೆಲ್ಲವೂ ತೋರಿಸ್ತೀವಿ ಆ್ಯಕ್ಚುಲಿ. ಈಗ ಹೊರಗಡೆ ಬೀದಿಯಲ್ಲಿರೋ ಮಕ್ಕಳಿಗೂ ಶಾಲೆಯಲ್ಲಿ ಓದ್ತಿರೋಂಥ ಮಕ್ಕಳಿಗೂ ವ್ಯತ್ಯಾಸಗಳೇನು, ಯಾರು ಹೈಲೈಟ್ ಆಗ್ತಾರೆ ಅದು ಮುಖ್ಯ ಅಂತ ತೋರಿಸೋಕ್ಕೆ ಫೈಲ್ ನಂಬರ್ 25. ಇದು ಆ್ಯಕ್ಚುಲಿ ಈಗ ಶುರು ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ವರ್ಕ್ ಶುರು ಆಯಿತು. ಸೊ ಕಾರಣಗಳಿಂದ, ಪ್ರೊಡ್ಯೂಸರ್ ಕಾರಣಗಳಿಂದ ಹಾಗೆ ನಿಂತಿದೆ ಅದು. ಬಟ್ ಸಾಂಗ್ ವರ್ಕ್ ನಡೀತಾ ಇದೆ. ಸಿಕ್ಕರೆ ಸಿಕ್ಕರೆ ಅವಕಾಶ, ಹತ್ತೆ ಬಿಡ್ತೀನಿ ಆಕಾಶ, ಕೊಟ್ರಯ್ಯ ಒಂದು ಅವಕಾಶ ಹತ್ತುತ್ತೀನಿ ನಾನು ಆಕಾಶ ಅಂತ ಹೇಳಿ ನಮ್ಮ ಮಾನಸೋಳ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್, ಸೊ ಅವ್ರ ಕೈಗೆ ಕೊಟ್ಟಿದ್ದೀನಿ ಮಾಡೋದಕ್ಕೆ. ಇದು ಸೊ ಅಂದರೆ ಸ್ವಲ್ಪ ಸ್ಟಾಪ್ ಇದೆ. ಸೊ ವರ್ಕ್ ನಡೀತಾ ಇದೆ, ವರ್ಕ್ ಅಂತ ನಡೀತಾ ಇದೆ. ಲೊಕೇಶನ್ಸ್ ಎಲ್ಲ ಆಗಿದೆ. ಸೊ ಮುಂಬೈ ಸ್ಲಮ್ಮಲ್ಲಿ ಮಾಡಬೇಕು, ಬೆಂಗಳೂರು ಮಾರ್ಕೆಟಲ್ಲಿ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಲ್ಲಿ ಇದೆಲ್ಲ ಮಾಡಬೇಕು ಅಂತೇಳಿ ರೆಡಿ ಇದೆ. ಸೊ ಕ್ಯಾಮ್ರಾಮನ್ ಕಾರ್ತಿಕ್ ಅಂತ ಹೇಳಿಬಿಟ್ಟು, ಸೊ ನಮ್ಮ ಗೆಳೆಯ ಸಿನಿಮಾ ಅವರು. ಸೊ ಹಂಗೆ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಈಗ ಅದ್ರದ್ದು ಬುಕ್ಕು ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಸೊ 40 Diamonds ಅಂತೇಳಿ ಒಂದು ಬುಕ್ ಇದೆ. ಸೊ ನಮ್ಮ ಕತೆ ಎಲ್ಲ ಬರೆದಿದ್ದಾರೆ ಅದರಲ್ಲಿ. ಸೊ ಅದೇ ಥರನೇ ನಮ್ಮದು ಒಂದು ಸಿನಿಮಾದ ಒಂದು ಬುಕ್ ಆಗಿ ಅದು ರಿಲೀಸ್ ಮಾಡಿ ಆಮೇಲೆ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿ. ವರ್ಕ್ ನಡೀತಾ ಇದೆ ಅಷ್ಟೇ, ಬಟ್ ಸ್ಲೋ ಆಗಿದೆ. ಕಾರಣ ಆರ್ಥಿಕ ಪರಿಸ್ಥಿತಿ, ವಿಟಮಿನ್ ಎಮ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಕನಸುಗಳಿದೆ, ಅದನ್ನು ದಾರಿಗೆ ತರಬೇಕು ಅಂದರೆ ದುಡ್ಡು ಬೇಕು. ಸೊ ಹಾಗಾಗಿ ಇಲ್ಲ ಅದು. ಸೊ ನಿಮ್ಮ ಸಿನಿಮಾ ನೋಡೋಕ್ಕೆ ನಾವು ಅಷ್ಟು ಬೇಗ ನೋಡ್ತೀವಿ ಅನ್ನೋ ಆಶೆ ಮತ್ತು ಅಷ್ಟೇ ಉತ್ಸುಕತೆ ನಮ್ಮಲ್ಲೂ ಇದೆ. ಸೊ ಇದೆಲ್ಲ ಹೊರತುಪಡಿಸಿದರೆ ಈಗ ಚಿತ್ರರಂಗಕ್ಕೆ ಬರಬೇಕು, ಹೆಸರು ಮಾಡಬೇಕು ಅಂತ ಕನಸು ಕಾಣೋ ಉತ್ಸಾಹಿ ಯುವಕ ಅಥವಾ ಯುವತಿಯರಿಗೆ, ನೀವು ಒಬ್ಬ ಹಿರಿಯರಾಗಿ ಅಥವಾ ಆ ಚಿಕ್ಕ ಒಂದು ಅನುಭವ, ನಿಮ್ಮ ಅನುಭವದಲ್ಲಿ ಹೇಳೋ ಒಂದು ಕಿವಿ ಮಾತು. ನಾನು ಹೇಳೋದು ಇಷ್ಟೇ, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದರೆ ದಯವಿಟ್ಟು ರಂಗಭೂಮಿಗಳಲ್ಲಿ ಕೆಲಸ ಮಾಡಿ. ನಟನೆಯನ್ನು ಫಸ್ಟು ಕಲ್ತ್ಕೊಳ್ಳಿ, ದುಡ್ಡು ಕೊಟ್ಬಿಟ್ಟು ಎಲ್ಲೂ ಹೋಗೋಕ್ಕೆ ಹೋಗಬೇಡಿ. ಯಾವುದಾದ್ರೂ ರಂಗಭೂಮಿಯಲ್ಲಿ ತಂಡಗಳಿಗೆ ಸೇರ್ಕೊಳ್ಳಿ, ಬೀದಿ ನಾಟಕಗಳನ್ನು ಮಾಡಿ, ಅಲ್ಲಿ ನೀವು ಆ್ಯಕ್ಟಿಂಗ್ ಕಲ್ತ್ಕೊಳ್ಳಿ. ಯಾರಾದರೂ ದುಡ್ಡು ಕೊಡಿ ನಾನು ಆ್ಯಕ್ಟಿಂಗ್ ಹೇಳ್ಕೊಡ್ತೀನಿ, ಅಥವಾ ದುಡ್ಡು ಕೊಡಿ ಸಿನಿಮಾಗೆ ಫೋಟೋಶೂಟ್ ಎಲ್ಲ ಮಾಡಿಸಿ ನಿಮ್ಮನ್ನ ಆರ್ಟಿಸ್ಟ್ ಕಾಡಬೇಕು ಹಂಗೆ ಬೇಕು, ನಿಮ್ಮ ತುಂಬ ಮೋಸ ಮಾಡ್ತಾರೆ ಜನಗಳು, ತುಂಬ ಮೋಸ. ಯಾರೂ ಮೋಸ ಹೋಗೋಕ್ಕೆ ಹೋಗಬೇಡಿ. ಒಳ್ಳೆಯ ಗುಂಪುಗಳಿಗೆ ಸೇರಿಕೊಂಡು ನಟನೆಯನ್ನು ಕಲ್ತ್ಕೊಳ್ಳಿ. ಅದ್ರ ಜೊತೆಗೆ ಬೆಂಗಳೂರಿಗೆ ಅಂತ ಬರ್ತೀರಾ, ಉತ್ತರ ಕರ್ನಾಟಕದಿಂದ ಸುಮಾರು ಮಂದಿ ಬರ್ತಾರೆ, ಆಲ್ಮೋಸ್ಟ್ ಅಲ್ಲಿಂದಲೇ ತುಂಬ ಜನ ಬರ್ತಾರೆ. ನಾನು ನಿಮಗೆಲ್ಲ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಬಂದರೆ ಇವತ್ತು ರಂಗಭೂಮಿಯಲ್ಲಿ ಸೇರಿಕೊಳ್ಳಿ, ರಂಗಭೂಮಿಯಲ್ಲಿ ನಟನೆ ಕಲ್ತ್ಕೊಳ್ಳಿ. ಇಲ್ಲ ನಾನು ಲೈಟ್ ಮ್ಯಾನ್ ಆಗಬೇಕು, ಲೈಟ್ ಮ್ಯಾನ್ ಸೇರಿಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ. ಫಸ್ಟ್ ಅನ್ನಕ್ಕೆ ಏನಾಗುತ್ತೋ ಅದನ್ನ ಫಸ್ಟ್ ಅದನ್ನ ದುಡ್ಕೊಂಡು ಆಮೇಲೆ ಸಿನಿಮಾ ಜೊತೆ ಕಾಲಿಡಿ. ನಿಧಾನವಾಗಿ ನಿಧಾನವಾಗಿ ಹೀರೋನೇ ಆಗ್ಬೇಕು ಅಂತ ಬರೋಕ್ಕೆ ಹೋಗ್ಬೇಡಿ, ಆಮೇಲೆ ಹೀರೋಯಿನ್ ಆಗ್ಬೇಕಂತಲೂ ಬರೋಕ್ಕೆ ಹೋಗ್ಬೇಡಿ. ಸೊ ವರ್ಕ್ ಮಾಡಿ ಸ್ವಲ್ಪ. ಈಗ ನೋಡಿ ಜೋಳನ, ಜೋಳ ಸುಟ್ಟ ಮೇಲೆ ಬೆಲೆ ಜಾಸ್ತಿ ಆಗುತ್ತೆ, ಅದು ಖಾರ ಮಸಾಲೆ ಗಿಸಾಲೆ ಹಾಕ್ಬಿಟ್ಟು ಕೊಡ್ತಾರೆ. ಹಂಗೆ ನೀವು ಸ್ವಲ್ಪ ವರ್ಕ್ ಮಾಡಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಿದ್ರೇ ಅದು ರಿಸಲ್ಟ್ ಸಿಗೋದು. ಸೊ ವರ್ಕ್ ಮಾಡಿ, ಒಳ್ಳೊಳ್ಳೆ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡಿ. ಸುಮ್ಮನೆ ಸಿಕ್ತು ಕೆಲವು ಜನ, ತುಂಬ ಜನ ಇಂಡಸ್ಟ್ರಿಯಲ್ಲಿ ಸುಮ್ಮನೆ ಫೋಟೋಶೂಟ್ ಮಾಡಿಸ್ತಾರೆ, ಸುಮ್ಮನೆನೂ ಶೂಟಿಂಗ್ ಅಂತ ಮಾಡ್ತಾರೆ. ಅದು ಅವ್ರಿಗೆ ಅವ್ರ ಇಂಟೆನ್ಷನ್ಸ್ ಏನಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ, ಬಟ್ ನೀವು ಕನಸುಗಳನ್ನ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ನೀವೇ ದುಡ್ಡು ಕೊಡಿ ಪಾರ್ಟ್ನರ್ ಆಗಿ ಹೀರೋ, ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ನೀವು ಹಾಕಿ ನೀವೇ ಹೀರೋ ಅಂತ ಹೇಳ್ತಾರೆ, ನೀವೇ ಹೀರೋ ಮೇನ್ ಲೀಡ್ ನೀವೇ. ಇನ್ನೊಬ್ರು ಏನೋ ಪಡೆದು ಒಂದು 20 ಹಾಕಿರೋ ನೋಡ್ಕೊಬಿಡಿ ಅಂತ ಹೇಳ್ತಾರೆ. ಅವ್ರ ಖುಷಿಗೆ ಏನೇನೋ ಪಾಪ ಸಾಲಗಿಲ್ಲೆಲ್ಲ ಮಾಡಿ ತಂದು ಹಾಕ್ಬಿಡ್ತೀರಾ. ದಯವಿಟ್ಟು ಆಗ್ತದೆ, ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ. ಇರೋದೊಂದು ಜೀವನ, ಚೆನ್ನಾಗಿ ಖುಷಿಯಿಂದ ಮಾಡಿ. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ, ಪ್ರಯತ್ನ ಮಾಡಿ ಅಷ್ಟೇ. 18 ವರ್ಷಕ್ಕೆ 15 ಸಿನಿಮಾ ಇವತ್ತು ಕಾಮಿಡಿ ಕ್ಲಾಡ್ಗಳಿಂದ ಬಂದು ಕಾಣಿಸ್ಕೊತಾ ಇದ್ದೀನಿ. ಸೊ ಹಾಗಾಗಿ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಯಾರು ದುಡ್ಡು ಕೊಟ್ಬಿಟ್ಟು ಹೋಗಬೇಡಿ. ಹೆಣ್ಮಕ್ಳೇ ನೀವು ಹುಷಾರಾಗಿರಿ, ಸುಮಾರು ಜನ ಕರೀತಾರೆ, ಕೆಟ್ಟ ಚಟಗಳಿಗೋಸ್ಕರ ಕರೀತಾರೆ. ಅವರ ಒಂದು ಕೆಟ್ಟ ಚಟಗಳಿಗೋಸ್ಕರ, ಅವರ ಇಂಟೆನ್ಷನ್ ಫುಲ್ಫಿಲ್ ಮಾಡ್ಕೊಳೋಕ್ಕೋಸ್ಕರ ನಿಮ್ಮನ್ನು ಕರೀತಾರೆ. ದಯವಿಟ್ಟು ನೀವುಗಳು ಮೋಸ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ. ವಿಚಾರಿಸಿ, ಏನು ಈ ಆರ್ಟಿಸ್ಟ್ ಕಾರ್ಡ್ ಬೇಕು ಅಂತ ಹೇಳ್ತಾರೆ, ಏನಕ್ಕೆ ಆರ್ಟಿಸ್ಟ್ ಕಾರ್ಡು, ಅದು ಯಾರಿಗೆ ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅಧಿಕಾರಿಗಳ ಹತ್ರ ಭೇಟಿ ಆಗ್ತಾರೆ, ಅವ್ರ ಹತ್ರ ಮಾಡಿಸ್ಕೊತಾರೆ. ಆಮೇಲೆ ನಿಮಗೂ ಅಷ್ಟೇ, ಆರ್ಟಿಸ್ಟ್ ಕಾರ್ಡ್ ಬೇಕು ಅಂದಾಗ ಏನಕ್ಕೆ ಅದು ಬೇಕು ಅದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳಿ. ಒಂದು ಸಿನಿಮಾ ಅಂತ ಮಾಡಿದಾಗ ಅಗ್ರಿಮೆಂಟ್ ಅಂತ ಎಲ್ಲ ಅದೆಲ್ಲ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು, ಒಬ್ಬ ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅದರೆಲ್ಲ ತಿಳ್ಕೊಂಡು ಹೋಗಬೇಕು. ಯಾವುದು ತಿಳ್ಕೊಳಲ್ಲ, ಸುಮ್ಮನೆ ಹೋಗ್ಬಿಟ್ಟು ಅವ್ರಿಗೆ ಹೆಸರು ಇರ್ತದೆ, ಏ ಅವರು ಅವ್ರ ಹಂಗಲ್ವ ಹಿಂಗಲ್ ಅಂತ ಹೆಸರಿಗೋಸ್ಕರ ಹೋಗ್ಬಿಡ್ತಾರೆ, ಮೋಸ ಹೋಗ್ಬಿಡ್ತಾರೆ. ಸೊ ದಯವಿಟ್ಟು ಈ ಥರ ಇಂಡಸ್ಟ್ರಿಗೆ ಬರಬೇಡಿ. ಬರೋಕ್ಕೋದ್ರೆ
ಬರಲೇಬೇಕು ಅಂತಿದ್ರೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ಬಿಟ್ಟು ಬನ್ನಿ, ನಿಮಗೆ ನಟನೆ ಗೊತ್ತಾಗುತ್ತೆ, ಅಲ್ಲಿ ಪ್ರೊಡಕ್ಷನ್ ಲೈಟ್ ಎಲ್ಲವೂ ಅಲ್ಲೇ ಇದೆ, ಅದು ಕಲ್ತ್ಕೊಂಡು ಇಲ್ಲಿ ಬನ್ನಿ ಅಷ್ಟೇ. ಸೊ ಎಲ್ಲೋ ಒಂದು ಕಡೆ ನಾನು ಆಗಲೇ ಕೇಳ್ಬೇಕಂತ ಅನ್ಕೊಂಡಿದ್ದೆ, ಮರ್ತೋಗಿತ್ತು. ಸೊ ಈ ಒಂದು ಪ್ರಯಾಣದಲ್ಲಿ ಅಂದರೆ ಪೋಸ್ಟ್ ಕಾಮಿಡಿ ಕಿಲಾಡಿಗಳು, ಕಾಮಿಡಿ ಕಿಲಾಡಿಗಳು ಆದ ನಂತರ ನೀವು ಅಂದುಕೊಂಡಂತೆ ಅವಕಾಶಗಳು ಚಿತ್ರರಂಗದಲ್ಲಿ ಸಿಗ್ತಾ ಇದಾವ, ಸಿಕ್ಕಿದೇವ, ಅಥವಾ ಎಲ್ಲೋ ಒಂದು ಕಡೆ ಇಲ್ಲ ಇನ್ನೊಂದಿಷ್ಟು ನಿರೀಕ್ಷೆ ಇದೆ, ಬಟ್ ಆ ನಿರೀಕ್ಷೆ ಮಟ್ಟಕ್ಕೆ ತಲುಪಕ್ಕಾಗ್ತಿಲ್ಲ, ಅವಕಾಶಗಳು ಬರ್ತಿಲ್ಲ ಅನ್ನೋ ಕೊರಗಿದೆಯಾ ನಿಮಗೆ? ಡೆಫಿನೆಟ್ಲಿ ಕೊರಗಿದೆ ನನಗೆ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಾನು ನಾಯಕ ನಟನಾಗಿ ಮಾಡಿದ ತಪ್ಪಾಯ್ತಾ ಅಂತ ಒಂದು ಕಡೆ ಇದೆ. ಕಾರಣ ಅವರು ನಾಯಕ ನಟ ಅಂದಿದ ತಕ್ಷಣ ಏ ಅವ್ನು ಹೀರೋ ಹಂಗೆ ಮಾಡೋಣ, ಅವನ್ನೆಲ್ಲ ಕರ್ಕೊಳಕ್ಕಾಗತ್ತಲ್ಲ, ಆಗಲ್ಲ ಕಣೋ ಅಂತ, ಕಾಮಿಡಿ ಎಲ್ಲ ಮಾಡಲ್ಲ, ಕಾಮಿಡಿ ಎಲ್ಲ ಮಾಡಲ್ಲ, ಆ ಥರ ಭಾವನೆಗಳು ನನ್ನಲ್ಲಿಲ್ಲ. ನಾನು ಒಬ್ಬ ಕಲಾವಿದ, ನೀರು ಥರ ಅಷ್ಟೇ, ನಾನು ಎಲ್ಲಿಂದ ಹಾಕಿದ್ರು ಆ ಪಾತ್ರಕ್ಕೆ ಹೆಂಗೆ ಬೇಕೋ ಹಂಗೆ ಮಾಡ್ತೀನಿ. ಬಟ್ ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳ ನಟರುಗಳ ಜೊತೆ ಯಾಕೆ ನನಗಿನ್ನೂ ಅವಕಾಶಗಳು ಸಿಕ್ಕಿಲ್ಲ ಅಥವಾ ಗೊತ್ತಿಲ್ಲ ನನಗೆ ಯಾಕೆ ಅಂತ. ಸುಮಾರು ಕಡೆ ಮಾಡ್ಕೊಂಬಂದಿದ್ದೀನಿ, ಬಟ್ ಎಲ್ಲೋ ಅಷ್ಟು ಅನಿಸಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಬಟ್ ಇಂಡಿವಿಜುವಲಾಗಿ ಎಲ್ಲೋ ಬೇರೆ ಬೇರೆ ಹೊಸಬ್ರುಗಳ ಜೊತೆ ಸಿನಿಮಾ ಮಾಡ್ತಿರೋದಂತೂ ಇದೆ ಇವಾಗ. ಬಟ್ ನನಗೆ ಭಾಳ ಆಸೆ ಒಂದು ದೊಡ್ಡ ನಟರುಗಳ ಜೊತೆ ವೇದಿಕೆನ ತೊಗೊಂಡು ಆ ಸಿನಿಮಾನ ಶೇರ್ ಮಾಡಬೇಕು, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ಭಾಳ ಆಸೆ ಇದೆ. ಯಾಕಂದರೆ ಒಂದು ಸಿನಿಮಾ ದೊಡ್ಡ ಸಿನಿಮಾದಲ್ಲೇ ಮಾಡಿದ್ರೆ ಪ್ರಚಾರ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ನಾನು ಏನು ತಪ್ಪು ಅಂತಲೂ ಗೊತ್ತಾಗ್ತಿಲ್ಲ ನನಗೆ, ಅಥವಾ ನಾನು ಹೋಗಿ ನನಗಂತೂ ಎಣ್ಣೆ ಹೊಡೆದು ಸಿಗರೇಟ್ನ ಅಭ್ಯಾಸ ಇಲ್ಲ, ದೇವರನಿಗೂ ಇಲ್ಲ ನನಗೆ. ಆ ಥರದ್ದು ಇತ್ತು ಅಂದ್ರೆ ನನಗೇನು ಮೇ ಬಿ ಅವಕಾಶ ಸಿಕ್ತಿತ್ತು ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ದಿನ ಕರೀತಾ ಇರ್ತಾರೆ, ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಬಾರ ಪಾರ್ಟಿ, ಅವನೇನಲ್ಲೇ ಅಲ್ಲೇ ಅವ್ನು ತಿನ್ನಲ್ಲ, ಇನ್ನು ನಾನ್ ವೆಜ್ ತಿನ್ನಲ್ಲ, ಅವ್ನು ಸಿಗರೇಟ್ ತಗಲ್ಲ, ಎಣ್ಣೆ ಹೊಡೆಯಲ್ಲ, ಏನಕ್ಕೆ ಅನ್ಕೊಳ್ಳಲ್ಲ, ಏಯ್ ಕರೀತಲ್ಲ ಏಯ್ ಅಂತ. ಎಲ್ಲೋ ಆ ಥರದ ಸಂಬಂಧಗಳು ಕಟ್ಟಾಗಿ ನನಗೆ ಸ್ವಲ್ಪ ಇಂಡಸ್ಟ್ರಿ ದೂರ ಆಯಿತು ಅನಿಸ್ತೇನೆ. ಸುಮಾರು ಹೊಸಬ್ರುಗಳು ಬಂದಾಗ ನನ್ನ ಅವಶ್ಯಕತೆ ಇದ್ದರೂ ಬಂದು ಕರೆದು ಸಿನಿಮಾ ಮಾಡಿಸ್ತಾರೆ, ಅದು ನನಗಿನ್ನೂ ಖುಷಿ ಇದೆ. ಬಟ್ ಒಂದು ಆಸೆ ಸಿನಿಮಾ ರಂಗದ ದೊಡ್ಡವರು ನನಗೆ ದರ್ಶನನ ಆಗಿರ್ಬೋದು, ಸುದೀಪನ್ ಆಗಿರ್ಬೋದು, ಇವ್ರಗಳ ಜೊತೆ ಒಂದು ಸಿನಿಮಾ ಮಾಡಬೇಕಂತ ಭಾಳ ಆಸೆ. ಶರಣ್ ಅವ್ರು ಆಗಿರ್ಬೋದು, ನನಗೆ ಅವ್ರ ಜೊತೆ ಆ ಕಾಂಬಿನೇಷನ್ ಬೇಕು ಅಂತ ಭಾಳ ಆಸೆ ನನಗೆ. ಸೊ ನೋಡೋಣ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಕಾಯ್ತಾ ಇದ್ದೀನಿ ಒಂದು ಸಿನಿಮಾಗೋಸ್ಕರ. ಸೊ ಕೊನೆಯದಾಗಿ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ನಿಮ್ಮ ಬದುಕಲ್ಲಿ ಬಂದಿರೋ ಕೆಲ ಪ್ರಮುಖ ವ್ಯಕ್ತಿಗಳ ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಹೇಳೋದಾದರೆ. ಮೊದಲನೇದಾಗಿ ನೀವೇ ಹೇಳಿದಂಗೆ ಪೂಜಾ ಗಾಂಧಿ. ಪೂಜಾ ಗಾಂಧಿ ಅವರು ನನ್ನ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ಟೆಪ್, ಅವರೇ ನನ್ನ ಕರ್ಕೊಂಬಂದು ಇಂಡಸ್ಟ್ರಿಗೆ ಪರಿಚಯ ಮಾಡಿಸೋರೆ ಅವರು. ಬುನಾದಿ ಹಾಕ್ತಾರೆ ಬುನಾದಿ. ಸೊ ಶ್ರೀಮುರುಳಿ, ಶ್ರೀಮುರುಳಿ ಅವರು ಅವ್ರನ್ನ ಅದ್ಭುತ ವ್ಯಕ್ತಿ. ಯಾಕಂದರೆ ಆ ವೇದಿಕೆ ಮೇಲೆ ಬಂದು ನನ್ನ ಹಗ್ ಮಾಡಿ ನೀವು ಒಂದು ಕಲಾವಿದರು ಅಂದಾಗ ನನಗಿನ್ನೂ ಉತ್ತೇಜನ ಕೊಟ್ಟಂಥ ಒಬ್ಬ ವ್ಯಕ್ತಿ ಅವರು. ಅಷ್ಟು ದೊಡ್ಡ ನಟರನ್ನ ಫಸ್ಟ್ ಟೈಮ್ ಟಚ್ ಮಾಡಿದ್ದೀನಿ, ಮುಟ್ಟಿದ್ದೀನಿ, ಎಲ್ಲ ಒಂದು ಕಡೆ ಸ್ಫೂರ್ತಿ ನನಗೆ. ಸೊ ಹಿರಿಯ ನಿರ್ದೇಶಕರು ಭಾರ್ಗವ್. ಭಾರ್ಗವ್ ಸರ್ ಅವ್ರು ಒಂದು ಎಕ್ಸ್ಪ್ರೆಷನ್ ಯಾವಾಗಲೇ ಲೋಕೇಶ್ ನಿಮ್ಮಲ್ಲಿ ಇವರು ನರಸಿಂಹರಾಜರ್ ಆಗಿರ್ಬೋದು, ಡಿಂಗ್ರೇರ್ ಆಗಿರ್ಬೋದು, ದಾರ್ಕೇಶ್ವರ್ ಆಗಿರ್ಬೋದು, ನಿಮ್ಮ ಎಕ್ಸ್ಪ್ರೆಷನ್ ಎಲ್ಲವೂ ಸಕಲ ಕಾಣಿಸಿದ್ರೆ ವಾವ್ ಹೀಗೆಲ್ಲ ಇದೆ ನನ್ನಲ್ಲಿ ಅಂತ. ಅದು ಒಂದು ಉತ್ತೇಜನ. ನವರಸ ನಾಯಕ ಜಗ್ಗೇಶ್. ಜಗ್ಗಣ್ಣವರು ನಿಜವಾಗ್ಲೂ ನಾನು ಚಿಕ್ಕ ವಯಸ್ಸಿಂದನೂ ಆರ್ಕೆಸ್ಟ್ರಾಗಳಲ್ಲೆಲ್ಲ ಇದ್ದಾಗ ಅವ್ರ ಥರನೇ ನಟನೆ ಮಾಡ್ಕೊಂಡು ಬದುಕ್ದವ್ನು ನಾನು. ಅವರ ಎಕ್ಸ್ಪ್ರೆಷನ್ಸ್ಗಳನ್ನ ಹಾಕಿ ಬದುಕ್ದವನು. ಒಂದು ದಿನ ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಅಂದರೆ ಫಸ್ಟ್ ಟೈಮ್ ಕುಡ್ಕೊಂತಾರೆ ಬಂದು ನಮ್ಸರ ಅವ್ರ ಮುಂದೆ ಪರ್ಫಾರ್ಮೆನ್ಸ್ ಮಾಡಿದಾಗ ವಾವ್ ನಮ್ಮ ಗುರುಗಳು ಎದುರುಗಡೆನೇ ಇದ್ದಾರೆ, ಅವ್ರ ಮುಂದೆ ನಾನು ಮಾಡ್ದಲ್ಲ ಒಂದು ಸಾರ್ಥ. ಆ್ಯಂಡ್ ನಮ್ಮ ಅವರೇ ಒಂದು ಇನ್ಸ್ಪಿರೇಷನ್ ಆಗ್ತದೆ ಹೇಳ್ಬೇಕಂದ್ರೆ ಎಕ್ಸ್ಪ್ರೆಷನ್ಸ್ ಕಾಮಿಡಿಗೆ ಅದ್ಭುತ. ಮುರಳಿ ಮೋಹನ್ ಅವರು ಯಾವಾಗಲೂ ಲೋಕಿ ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಎಲ್ಲೋ ನನಗೆ ಮಾರ್ಗದರ್ಶಕರು ಅವರು. ಯಾಕಂದ್ರೆ ನಿಮಗೆ ಮಾಡ್ತಾ ಕನ್ನಡಿನವರು ನಾನಂತೂ ಮಾಡೋಕ್ಕಾಗಿಲ್ಲ ಕಣೋ, ಬಟ್ ನಾನು ಮಾಡೋ ಸಿನಿಮಾದಲ್ಲಿ ಡೆಫಿನೆಟ್ಲಿ ಕರಿತೀನಿ ಕಣೋ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ಯಾವಾಗಲೂ ಫೋನ್ ಮಾಡಿ ಆಶೀರ್ವಾದ ಮಾಡ್ತಿರ್ತಾರೆ. ಯಾವಾಗ ಏನೇ ಮಾಡಿದ್ರು ಫಸ್ಟ್ ಸ್ಟೇಟಸ್ ಮಾಡ್ಬಿಡ್ತಾರೆ, ಏ ಸೂಪರ್ ಕಣ ನಾನು ಮಾಡ್ತಿದ್ದೆ ಕಣ ಮಾಡು ಮಾಡು ವೆರಿ ಗುಡ್ ನನಗಂತೂ ಮಾಡೋಕ್ಕಲ್ಲ ಮಾಡು ಮಾಡು ಅಂತ ಹೇಳ್ತಿರ್ತಾರೆ ಮಾರ್ಗದರ್ಶಕರು. ಸೊ ಕೊನೆಗೆ ನಿಮ್ಮ ವೈಫ್. ವೈಫ್ ಸಂಗಾತಿ ಯಾವಾಗಲೂ ಜೊತೆ ಹೇಳ್ತಾರೆ, ಬೆನ್ನೆಲುಬು ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಎಲ್ಲ ಹೋಗೋ ದಾರಿಗಳಿಗೆ ಒಂದು ಅವ್ರದ್ದು ಒಂದು ಹೆಜ್ಜೆ ಇದ್ದೇ ಇರ್ತದೆ, ಕೈ ಇದ್ದೇ ಇರ್ತದೆ, ಸಪೋರ್ಟ್ ಇದ್ದೇ ಇರ್ತದೆ. ಸೊ ಐ ಆಮ್ ಹ್ಯಾಪಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಿಮ್ಮ ಅತ್ತೆ ಮಾವ? ತಂದೆ ತಾಯಿಗಳ ಖುಷಿ ಅಷ್ಟೆ, ಐ ಹ್ಯಾಪಿ. ಸೊ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಮನದ ಮಾತನ್ನು ಹಂಚಿಕೊಂಡಿದ್ದಕ್ಕೆ. ಸೊ ಇದಿಷ್ಟು ಏನು ಕಾಮಿಡಿ ಕಿಲಾಡಿಗಳಿಂದ ನಿಮಗೆ ಚಿರಪರಿಚಿತವಾದ ಲೋಕೇಶ್ ಅವರ ಬದುಕಿನ ಕತೆ. ಕಾಮಿಡಿ ಕಿಲಾಡಿಗಳಷ್ಟೇ ಅಲ್ಲ, ಅದಕ್ಕಿಂತ ಹಿಂದೆ ಅವ್ರದ್ದೇ ಆದ ಒಂದು ದೊಡ್ಡ ಸ್ಟ್ರಗಲ್ ಇದೆ, ಒಂದು ದೊಡ್ಡ ಕತೆ ಇದೆ, ಜೊತೆಯಲ್ಲಿ ಒಂದಿಷ್ಟು ಕಣ್ಣೀರಿದೆ, ಖುಷಿ ಇದೆ, ದುಃಖ ಇದೆ, ನೋವಿದೆ.
ಸೊ ಅದೆಲ್ಲವನ್ನು ಮುಕ್ತ ಮನಸ್ಸಿನಿಂದ ಕರ್ನಾಟಕ ಟಿವಿಗಾಗಿ ಕರ್ನಾಟಕ ಟಿವಿ ಪ್ರೇಕ್ಷಕರಿಗಾಗಿ ಲೋಕೇಶ್ ಅವರು ಇವತ್ತು ನಮ್ಮ ಜೊತೆ ಅದನ್ನ ಮುಚ್ಚು ಮರೆ ಇರೋದೆ ಹಂಚಿಕೊಂಡಿದ್ದಾರೆ. ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆಗೆ ಮತ್ತೆ ನಿಮ್ಮ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.